ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವ ಸಂದೇಶವನ್ನ ಕೇಳಿಸಿಕೊಳ್ಳುವುದಕ್ಕಿಂತ ಮುಂಚೆ ನಮ್ಮ ಕಣ್ಣುಗಳ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದ ಪರಮ ತಂದೆಯಾದ ದೇವರೇ, ಪ್ರೀತಿಸುವ ರೂಪನು ಜಯವನ್ನ ಕೊಟ್ಟ ಆತನು ನರಕದ ಬಾಗಿಲುಗಳನ್ನು ಮುಚ್ಚುವುದಕ್ಕಾಗಿ ಪರಲೋಕ ಸಂಸ್ಥಾನದಿಂದ ಇಳಿದು ಬಂದು ಕಲ್ವಾರಿ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಜೀವ ಕೊಟ್ಟು ಸಮಾಧಿಯಿಂದ ಎದ್ದು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರುವಾಗ ಪಾತಾಳ ಸೈತಾನ ಎಲ್ಲ ಶಕ್ತಿಗಳನ್ನ ನೀನು ನಿನ್ನ ಪರಾಕ್ರಮದಿಂದ ಜಯಿಸಿ ನಮಗೆ ಜಯವನ್ನು ಕೊಟ್ಟಿದ್ದಿ, ನಿನಗೆ ಸ್ತೋತ್ರ. ಈ ದಿನ ವಾಕ್ಯವನ್ನ ಆಶೀರ್ವಾದ ಮಾಡು, ಕೇಳಿಸಿಕೊಳ್ಳುವಂತ ಜನರ ಹೃದಯಗಳಲ್ಲಿ ಸಮಾಧಾನ ನೆಮ್ಮದಿ ಬದಲಾವಣೆಯನ್ನು ತೆಗೆದುಕೊಂಡು ಬಾ. ವಾಕ್ಯಗಳನ್ನ ಕೇಳಿಸಿಕೊಳ್ಳುವಾಗ ಅವರು ನಿಮ್ಮ ಹಾಗೆ ಮಾರ್ಪಡಲಿ, ಕೃಪೆ ತೋರುತ್ತಾ ಇತ್ತು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನ ಈ ಒಂದು ಯೂಟ್ಯೂಬ್ ಮೂಲಕವಾಗಿ ದೇವ ಸಂದೇಶವನ್ನು ಕೊಡುವುದಕ್ಕೆ ನನಗೆ ಪರಿಶುದ್ಧಾತ್ಮನು ಸಹಾಯ ಮಾಡಿದ್ದಕ್ಕೆ, ನನ್ನ ದೇವರು ಸಹಾಯ ಮಾಡಿದ್ದಕ್ಕಾಗಿ ನಾನು ಆತನಿಗೆ ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವ ಮಕ್ಕಳಾದಂಥ ನೀವು ಅತ್ಯಂತ ರಮಣೀಯವಾದಂಥ ಜೀವಿತಕ್ಕೆ ಕರೆಯಲ್ಪಟ್ಟವರು. ಯಾರಾದರೂ ನಿಮ್ಮನ್ನು ಬೆರಳು ತೋರಿಸಿ ನಿನ್ನನ್ನು ಬಗ್ಗೆ ಕೀಳಾಗಿ ಮಾತನಾಡುವಾಗ ಸೋತು ಹೋಗಬೇಡ. ಅತ್ಯಂತ ರಮಣೀಯವಾದ ದೇವರು ರಮಣೀಯವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ನಿನ್ನನ್ನ ಕರೆದಿರುವಂಥ ದೇವರು. ನೀನು ಆತನ ದೃಷ್ಟಿಗೆ ಬಹುಪ್ರಿಯನು. ನೀನು ಈ ಲೋಕದ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಸಮಾಜದ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಆದರೆ ನನ್ನ ದೇವರ ದೃಷ್ಟಿಗೆ ನೀನು ಮಾತ್ರ ಪ್ರಿಯನು. ಆದುದರಿಂದ ಯು ಆರ್ ಪ್ರೆಷಸ್, ಕನೆಕ್ಟ್ ವಿತ್ ಪ್ರೆಷಸ್ ಗಾಡ್ ಎಂಬ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೊಂದಿಗೆ ನಾವು ಬಂದಿದ್ದೇವೆ. ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೂ ಸತ್ಯವಾದ ಈ ವಾಕ್ಯವನ್ನು ನಿಮ್ಮ ಹೃದಯಗಳಿಗೆ ತಲುಪಿಸುವುದಕ್ಕೂ ನಾವು ಈ ಚಾನೆಲ್ ಅನ್ನು ಉಪಯೋಗಿಸ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಸ್ವಸ್ಥತೆಯುಳ್ಳ ವಾಕ್ಯ, ದೇವರ ವಾಕ್ಯ ಶ್ರೇಷ್ಠವಾದ ವಾಕ್ಯ, ದೇವರ ವಾಕ್ಯ ಅಮೂಲ್ಯವಾದ ವಾಕ್ಯ. ಆ ವಾಕ್ಯವನ್ನ ಕಲಬೆರಕೆ ಮಾಡಬಾರದು. ಆ ವಾಕ್ಯವನ್ನ ನಾವು ಯಾವುದೇ ಕಾರಣಕ್ಕೂ ಕಲಬೆರಕೆ ಮಾಡಿ ನಮ್ಮ ಜ್ಞಾನಗಳಿಂದ ನಾವು ಬೋಧಿಸಬಾರದು. ಬದಲಾಗಿ ದೇವರ ಆತ್ಮನಿಂದ ತುಂಬಲ್ಪಟ್ಟವರಾಗಿ ನಿಮಗೆ ವಾಕ್ಯಗಳನ್ನ ಸಾರಬೇಕು. ಸರ್, ನಾನು ಇವತ್ತು ನಿಮಗೆ ಒಂದು ವಿಶೇಷವಾದಂಥ ಸಂಗತಿಯೊಂದಿಗೆ ನಿಮ್ಮ ಬಳಿಗೆ ನಾನು ಬರಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 3:13 ಈ ರೀತಿ ಬಂದಿದೆ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಅನೇಕ ವರ್ಷಗಳ ಪ್ರಯಾಣವನ್ನ ಬೆಳೆಸ್ಕೊಂಡು ಬಂದಿದ್ದೇವೆ. ಆದರೆ ಈ ಒಂದು ಮಾಡರ್ನ್ ಯುಗದಲ್ಲಿ, ಮಾಡರ್ನ್ ಜಗತ್ತಿನಲ್ಲಿ ದೇವರ ಮಕ್ಕಳಾದಂಥ ನಾವು ಅನೇಕ ಸಂಗತಿಗಳನ್ನ ಮರೆತು ಹೋಗ್ತಾ ಇದ್ದೇವೆ, ಅನೇಕ ಕಾರ್ಯಗಳನ್ನ ಮರೆತು ಬಿಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಿನ್ನನ್ನ ದೇವರು ಸಾಮಾನ್ಯನೆಂದು ಎಣಿಸಲಿಲ್ಲ, ನಿನ್ನನ್ನ ದೇವರು ಕೇವಲವೆಂದು ಎಣಿಸಲಿಲ್ಲ, ನಿನ್ನನ್ನ ದೇವರು ಯಾವುದೋ ಒಂದು ಪಶು ಪ್ರಾಣಿಗಳಿಗೂ ಹೋಲಿಸಿ ನಿನ್ನನ್ನ ಸೃಷ್ಟಿಸಲಿಲ್ಲ, ತನ್ನ ಹೋಲಿಕೆಗೆ ಸರಿಯಾಗಿ ನಿನ್ನನ್ನ ಸೃಷ್ಟಿ ಮಾಡಿದ್ದಾನೆ. ಆದರೆ ಎಷ್ಟೋ ದೇವರ ಮಕ್ಕಳು ಸತ್ಯವೇದದ ಸತ್ಯಾಂಶಗಳನ್ನ ಮರೆತು ಬಿಡ್ತಾ ಇದ್ದೇವೆ. ಇಲ್ಲಿ ದೇವರು ನಮಗೆ ಪೌಲನ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ. ಪೌಲನು ಸಂಗತಿಗಳನ್ನ ಪವಿತ್ರಾತ್ಮ ಅಧೀನನಾಗಿ ಸಂಗತಿಗಳನ್ನ ಬಯಲುಪಡಿಸ್ತಾ ಇದ್ದಾನೆ. ಅದು ಏನಂತಂದ್ರೆ, ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಅವರನ್ನು ಕ್ಷಮಿಸಿರಿ. ಹಲ್ಲೆಲೂಯ. ನಾವು ಕ್ಷಮಿಸುವಂತ ಗುಣವುಳ್ಳವರಾಗಬೇಕು. ನಾವು ದೇವ ಮಕ್ಕಳಾದಂಥ ಪ್ರತಿಯೊಬ್ಬ ದೇವ ಮಗು, ನಾವು ನಮ್ಮ ಜೀವಿತಗಳಲ್ಲಿ ಕ್ಷಮಿಸುವಿಕೆಯನ್ನ ಕಲಿಬೇಕು, ಮತ್ತೊಬ್ಬರನ್ನ ಕ್ಷಮಿಸಬೇಕು, ಮತ್ತೊಬ್ಬರ ಜೀವಿತಗಳನ್ನ ಕ್ಷಮಿಸುವಂತ ಗುಣಾತಿಶಯಗಳನ್ನ ಇಟ್ಕೊಂಡವರಾಗಿ ಬದುಕಬೇಕು. ಎಷ್ಟೋ ಸಾರಿ ನಾವು ದೇವರ ಮಕ್ಕಳಾಗಿದ್ದರೂ ಕೂಡ ನಾವು ಕ್ಷಮಿಸೋದಿಲ್ಲ.
ಇಲ್ಲಿ ದೇವರು ಒಂದು ವಿಶೇಷವಾದ ಸಂಗತಿಯನ್ನ ನಮಗೆ ಬಯಲು ಮಾಡ್ತಾ ಇದ್ದಾನೆ. ಕ್ಷಮಿಸ್ತೇನೆ, ನಾನು ಕ್ಷಮಿಸ್ತಾ ಇಲ್ಲ, ಪರಿಪೂರ್ಣ ಕ್ಷಮಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ದೇವರ ಮಗು ಕ್ಷಮಿಸ್ತೇವೆ, ಆದ್ರೆ ಕ್ಷಮಿಸುವುದರಲ್ಲಿ ಒಂದು ತಪ್ಪು ಮಾಡ್ತೇವೆ. ಆ ತಪ್ಪಿನ ಕುರಿತಾಗಿ ನಿಮಗೆ ಅರಿವನ್ನು ಹುಟ್ಟಿಸುವುದಕ್ಕೆ ಈ ದಿನ ದೇವ ಸಂದೇಶವನ್ನು ನೀಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಬರ್ತಿದೆ, ಕ್ಷಮಿಸಿರಿ ದೇವರು ನಿಮ್ಮನ್ನ ಕ್ಷಮಿಸಿದಂತೆ ಕ್ಷಮಿಸ್ಬೇಕಂತೆ. ಹಾಗಾದ್ರೆ ದೇವರು ನಮ್ಮನ್ನ ಹೇಗೆ ಕ್ಷಮಿಸಿದ್ದಾರೆ, ದೇವರು ನಮ್ಮನ್ನ ಯಾವ ರೀತಿ ಕ್ಷಮಿಸಿದ್ದಾರೆ, ದೇವರು ನಮ್ಮನ್ನ ಹೇಗೆ ತನ್ನ ರಕ್ತದಿಂದ ಶುದ್ಧೀಕರಿಸಿ ನಮ್ಮನ್ನ ಕ್ಷಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ನಾವೆಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿದ್ದೇವೆ, ದೇವರು ನಾನು ಮಾಡಿದ ಅಪರಾಧಗಳನ್ನ ಪಾಪಗಳನ್ನ ಆತನ ಮುಂದೆ ಹೋಗಿ ಮಣಕಾಲೂರಿ ಪ್ರಾರ್ಥಿಸಿದಾಗ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿಬಿಟ್ಟಿದ್ದಾರೆ, ನನ್ನ ದೋಷಗಳನ್ನೆಲ್ಲ ಕ್ಷಮಿಸಿಬಿಟ್ಟಿದ್ದಾರೆ, ನಾನು ಈಗ ಪಾಪ ವಿಮೋಚನೆ ಹೊಂದಿದಂತ ವ್ಯಕ್ತಿ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಅದು ಮಾತ್ರ ನಮ್ಮ ಗಮನದಲ್ಲಿರುವಂಥದ್ದು. ಆದ್ರೆ ಸ್ವಾಮಿ ಇನ್ನೊಂದು ಸಂಗತಿಯನ್ನ ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾನೆ, ಅದರ ವಿಷಯದಲ್ಲಿ ನಾವು ಯೋಚನೆ ಮಾಡಬೇಕು. ಪ್ರಿಯ ದೇವರ ಮಕ್ಕಳೇ, ಮತ್ತಾಯನವರ ಸುವಾರ್ತೆಯಲ್ಲಿ ಈ ರೀತಿ ಬರ್ತಿದೆ, 6:14-15 ನಮ್ಮ ಸತ್ಯವೇದಗಳನ್ನ ತಿರುಗಿಸೋಣ. ಮತ್ತಾಯನವರ ಸುವಾರ್ತೆ 6:14-15 ನೀವು ಜನರ ತಪ್ಪುಗಳನ್ನ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನ ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ. ಎಷ್ಟೋ ಸಾರಿ ದೇವರ ಮಕ್ಕಳಾದಂತ ನಮಗೆ ತಿಳ್ಕೊಂಡಿರುವಂತ ಒಂದು ಮುಖ ಯಾವುದು ಅಂತಂದ್ರೆ ಕ್ಷಮಾಪಣೆಯ ಒಂದು ಮುಖ, ನಾವು ದೇವರಿಗೆ ದ್ರೋಹಗಳು ಮಾಡಿದಾಗ, ನಾವು ಅಪರಾಧಗಳು ಮಾಡಿದಾಗ ಕಣ್ಣೀರಿನಿಂದ ಉಪವಾಸದಿಂದ ದೇವರ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಿ ಕ್ಷಮಾಪಣೆ ಹೊಂದಿ ಪಶ್ಚಾತ್ತಾಪ ಪಟ್ಟಾಗ ದೇವರು ನಮ್ಮನ್ನು ಕ್ಷಮಿಸಿಬಿಟ್ಟಿದ್ದಾನೆ, ದೇವರು ನಮ್ಮನ್ನು ಪರಿಶುದ್ಧಗೊಳಿಸಿಬಿಟ್ಟಿದ್ದಾನೆ, ದೇವರು ನಮ್ಮನ್ನು ನೂತನ ಪಡಿಸಿಬಿಟ್ಟಿದ್ದಾನೆ ಅಂತ ಹೇಳಿ ನಾವು ಸಂತೋಷ ಪಡ್ತೇವೆ. ಆದರೆ ದೇವರು ನನಗೆ ಪ್ರಕಟಪಡಿಸಿದಂತ ಇನ್ನೊಂದು ಪ್ರಕಟಣೆ, ಒಂದು ಮುಖ ಮಾತ್ರ ಅದು. ನಾವು ದೇವ ಪಾಪಗಳನ್ನ ಮಾಡಿದಾಗ, ಅಪರಾಧಗಳನ್ನ ಮಾಡಿದಾಗ ಯೇಸುಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುವಂಥದ್ದು, ವಿಮೋಚನೆಗೊಳ್ಳುವಂಥದ್ದು ಒಂದು ಮುಖವಾದರೆ, ಇನ್ನೊಂದು ಮುಖ ದೇವ ಮಕ್ಕಳಾದಂತ ನಾವು ಮಾಡುವಂತ ಇನ್ನೊಂದು ಮಿಸ್ಟೇಕ್, ಕ್ಷಮಾಪಣೆಯಲ್ಲಿ ನಾವು ಮಾಡುವಂತ ಇನ್ನೊಂದು ಮಿಸ್ಟೇಕ್, ನಾವು ಮತ್ತೊಬ್ಬರನ್ನ ಕ್ಷಮಿಸೋದಿಲ್ಲ. ಯಾವ ರೀತಿ ಕ್ಷಮಿಸೋದಿಲ್ಲ, ನಾನೇನು ಕ್ಷಮಿಸೋದು ಅಂತ ನಾವು ಎಷ್ಟೋ ಜನರು ನಮಗೆ ತಪ್ಪುಗಳು ಮಾಡಿದಾಗ, ನಮಗೆ ಮಿಸ್ಟೇಕ್ಗಳು ಮಾಡಿದಾಗ ಅವ್ರು ಬಂದು ಸಾರಿ ನನ್ನನ್ನು ಕ್ಷಮಿಸಿಬಿಡ್ರಿ ಅಂತ ಕೇಳಿದಾಗ ನಾವು ಕ್ಷಮಿಸಿಬಿಡ್ತೇವೆ. ಆದರೆ ಈ ಕ್ಷಮಾಪಣೆಯಲ್ಲಿ ಒಂದು ಮಿಸ್ಟೇಕ್ ಮಾಡ್ತೇವೆ, ಆ ಮಿಸ್ಟೇಕ್ನ ಕುರಿತಾಗಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಮಗೆ ಮತ್ತಾಯನವರ ಸುವಾರ್ತೆ 6:15 ಇರ್ತಿ ಬಂದಿದೆ, ನೀವು ಜನರ ತಪ್ಪುಗಳನ್ನ ಕ್ಷಮಿಸಬೇಕಂತೆ. ಅಂದ್ರೆ ಯಾವ ರೀತಿ ಕ್ಷಮಿಸಬೇಕು, ದೇವರು ನಮ್ಮನ್ನ ಕ್ಷಮಿಸಿದ ರೀತಿಯಲ್ಲಿ ಕ್ಷಮಿಸಬೇಕು. ಹಾಗಾದ್ರೆ ದೇವರು ನಮ್ಮನ್ನು ಯಾವ ರೀತಿ ಕ್ಷಮಿಸಿದ್ದಾರೆ, ದೇವರು ನಮ್ಮನ್ನು ಯಾವ ರೀತಿ ಶುದ್ಧೀಕರಿಸಿದ್ದಾರೆ, ದೇವರು ನಮ್ಮನ್ನು ಏಕ್ ಕ್ಷಮಿಸಿದ್ದಾರೆ ಅಂತ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಬರ್ತಿದೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 8:12 ಇಬ್ರಿಯದವರಿಗೆ ಬರೆದ ಪತ್ರಿಕೆ 8:12 ನಮ್ಮ ಸತ್ಯವೇದಗಳನ್ನ ತಿರುಗಿಸುವಾಗ ಅಲ್ಲಿ ದೇವರು ನಮಗೆ ಒಂದು ಪ್ರಕಟಣೆಯನ್ನ ಕೊಡ್ತಾನೆ. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಾನು ಮತ್ತು ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಈ ವಾಕ್ಯದ ಆಧಾರದ ಮೇರೆಗೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ಅವರ ಪಾಪಗಳನ್ನ ಕ್ಷಮಿಸುವವನು ಮತ್ತೆ ಅವರ ಪಾಪಗಳನ್ನ ನೆನಪಿಗೆ ತಾರದವನು ಆಗಿದ್ದೇನೆ ಎಂಬುದಾಗಿ ದೇವರು ಇಲ್ಲಿ ನಮಗೆ ಮಾತನಾಡ್ತಾ ಇದ್ದಾನೆ. ಹಾಗಾದ್ರೆ ನಾನಿವತ್ತು ನಿಮ್ಮನ್ನು ಕೇಳೋದು, ದೇವರು ನಮ್ಮನ್ನ ಹೇಗೆ ಕ್ಷಮಿಸಿದನೋ ಆ ಕ್ಷಮಿಸು ಅಂದ್ರೆ ಅರ್ಥ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸೋದು ಮಾತ್ರ ಅಲ್ಲ, ಅವುಗಳನ್ನ ಇನ್ನು ನಮ್ಮ ನೆನಪಿಗೆ ತರೋದೇ ಇಲ್ಲ. ಯಾವಾಗ ನೀನು ಪಶ್ಚಾತ್ತಾಪ ಪಡ್ತೀಯೋ, ಯಾವಾಗ ಕಣ್ಣೀರು ಸುರಿಸ್ತೀಯೋ, ನಿನ್ನ ದ್ರೋಹಗಳನ್ನ, ನಿನ್ನ ಅಪರಾಧಗಳನ್ನ ಎಲ್ಲವುಗಳನ್ನ ಕ್ಷಮಿಸಿಬಿಟ್ಟು ಅವುಗಳನ್ನ ನೆನಪು ತೆಗೆದುಕೊಳ್ಳೋದಿಲ್ಲ, ಅವುಗಳನ್ನ ಜ್ಞಾಪಿಸಿಕೊಳ್ಳೋದಿಲ್ಲ. ಆ ರೀತಿ ದೇವರು ಅವರ ಕ್ಷಮಿಸಿರ್ತಾನೆ. ನಾನೀಗ ನಿನಗೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ, ನಿಮಗೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಆ ಪ್ರಶ್ನೆ ಏನಂತಂದ್ರೆ, ನೀನು ಜನರನ್ನ ಕ್ಷಮಿಸಿರ್ಬೋದು, ಆ ಪಾಪಗಳು, ಆ ಜನರು ನಿನಗೆ ಮಾಡಿದ ದ್ರೋಹಗಳು, ಜನರು ನಿನಗೆ ಮಾಡಿದ ಅನ್ಯಾಯ, ಜನರು ನಿನಗೆ ಮಾಡಿದಂಥ ತೊಂದರೆ, ಅವುಗಳನ್ನ ಅವರು ನಿನ್ನ ಬಳಿ ಬಂದು ಕ್ಷಮಾಪಣೆ ಕೇಳಿದಾಗ ಕ್ಷಮಿಸಿರ್ಬೋದು, ಆದರೆ ಅದನ್ನ ನೀನು ಮರ್ತಿದೀಯಾ?
ಪ್ರಿಯ ದೇವರ ಮಕ್ಕಳು, ಇಲ್ಲೇ ನಾವು ಮಿಸ್ಟೇಕ್ ಮಾಡುವಂಥದ್ದು. ನಾನು ಹೇಳಿದ್ದು ಇದೇ, ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ ಮತ್ತು ಮರೆತು ಬಿಟ್ಟಿದ್ದಾನೆ. ಇವತ್ತು ಮನುಷ್ಯರಾದಂಥ ದೇವರ ಮಕ್ಕಳಾದಂಥ ನಾವು ಕ್ಷಮಿಸ್ತೀವಿ ಮರೆತು ಬಿಡಲ್ಲ. ಇಲ್ಲಿ ದೇವರು ಅದೇ ನಮ್ಗೆ ಹೇಳ್ತಾ ಇರೋದು, ನಾನು ನಿನ್ನ ಹೇಗೆ ಕ್ಷಮಿಸಿದ್ದೇನೋ ಆ ರೀತಿ ನೀನು ಕ್ಷಮಿಸು. ಅಂದ್ರೆ ದೇವರು ನಮ್ಮ ಅಪರಾಧಗಳನ್ನ ಮರೆತು ಬಿಡ್ತಾರೆ. ಅದೇ ರೀತಿಯಾಗಿ ನೀನು ಜನರ ತಪ್ಪುಗಳನ್ನ ಕ್ಷಮಿಸೋದು ಮಾತ್ರ ಅಲ್ಲ, ಅದನ್ನ ಮರೆತು ಬಿಡಬೇಕು. ಮನುಷ್ಯರಾದಂತ ನಾವೇನ್ ಮಾಡ್ತೀವಿ ಹೇಳಿ, ಅದನ್ನ ಜ್ಞಾಪಿಸ್ಕೊಳ್ತಲೇ ಇರ್ತೀವಿ, ಅದನ್ನ ಜ್ಞಾಪಿಸ್ಕೊಳ್ತಲೇ ಇರ್ತೀವಿ. ಮನುಷ್ಯನ ಕ್ಷಮಿಸಿರ್ಬೋದು, ಆದ್ರೆ ಮನುಷ್ಯನ್ ಮಾಡಿರುವಂತ ತಪ್ಪುಗಳನ್ನ ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಅದರಂತ ನೀನು ಅವ್ರನ್ನ ಕ್ಷಮಿಸಲಿಲ್ಲ, ಅದರಂತ ನೀನು ಹೃದಯಪೂರ್ವಕವಾಗಿ ಅವ್ರನ್ನ ಕ್ಷಮಿಸಿಲ್ಲ, ನೀ ಅದರಂತ ನೀನು ಹೃದಯಪೂರ್ವಕವಾಗಿ ಅವರ ದ್ರೋಹಗಳನ್ನ ಕ್ಷಮಿಸಲಿಲ್ಲ, ಅದರಂತ ಹೃದಯಪೂರ್ವಕವಾಗಿ ಅವರ ಪಾಪಾಪರಾಧಗಳನ್ನ ಕ್ಷಮಿಸಲಿಲ್ಲ ಅಂತ ಅರ್ಥ. ಹಾಗಾದ್ರೆ ನೀನು ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದೀಯ, ಅವ್ರು ಮಾಡುವಂತ ತಪ್ಪುಗಳನ್ನ ಮರ್ತಿಲ್ಲ ಅಂತಂದ್ರೆ ನೀನ್ ಕ್ಷಮಿಸಿಲ್ಲ ಅಂತ ಅರ್ಥ. ನೀ ಕ್ಷಮಿಸಿಲ್ಲ ಅಂದ್ರೆ ದೇವರು ನಿನ್ನ ಕ್ಷಮಿಸಲ್ಲ. ನೋಡಿ ಎಷ್ಟು ಮಟ್ಟಕ್ಕೆ ದೇವರು ಸತ್ಯವನ್ನ ಇಟ್ಟಿದ್ದಾನೆ, ನಾವಾದ್ರೂ ಸತ್ಯವನ್ನು ಬಿಟ್ಟು ನಡೆಕೊಳ್ತಾ ಇದ್ದೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಾನು ಸತ್ಯವನ್ನ ನಿಮ್ಗೆ ಹೇಳಿದ್ ಬಂದಿದ್ದೇನೆ. ಆ ಸತ್ಯ ನೀವು ತಿಳ್ಕೊಂಡ್ರೆ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಯಾರು ಬಿಡುಗಡೆ ಮಾಡೋದು ಬೇಡ, ಯಾರು ಆಶೀರ್ವಾದ ಮಾಡೋದು ಬೇಡ, ಯಾವ ಇನ್ನೊಬ್ಬ ಪಾಸ್ಟ್ ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಬರೋದು ಬೇಡ. ನಿನ್ನೊಳಗಡೆ ದೇವರು ತನ್ನ ವಾಕ್ಯವನ್ನು ಇಟ್ಟಿದ್ದಾನೆ, ವಾಕ್ಯ ನೀನು ಕೈಕೊಟ್ಟಿದ್ದಾನೆ. ಆ ವಾಕ್ಯವನ್ನು ಯಾವಾಗ ನೀನು ಅನುಸರಿಸಿ ನಡೀತೀಯೋ, ಆ ವಾಕ್ಯವನ್ನು ಯಾವಾಗ ನೀನು ಕೈಗೊಂಡು ನಡೀತೀಯೋ, ಅದರಲ್ಲಿ ನಿನಗೆ ಬಿಡುಗಡೆ ಉಂಟು, ವಿಮೋಚನೆ ಉಂಟು. ದೇವರು ತನ್ನ ವಾಕ್ಯವನ್ನೇ ಎಲ್ಲ ಬರೆದಿಟ್ಟು ಹೋಗಿದ್ದಾನೆ. ಆತನು ಬರೆದಿರುವಂತಹ ಸತ್ಯಾಂಶಗಳನ್ನ ಸ್ವಲ್ಪ ಗಮನಿಸು. ನೀನು ನಿನ್ನ ಜೀವಿತದಲ್ಲಿ ಯಾರು ನಿನಗೆ ಅನ್ಯಾಯ ಮಾಡಿದ್ರೋ, ನಿನಗೆ ದ್ರೋಹ ಮಾಡಿದ್ರೋ, ನಿನಗೆ ಆ ತೊಂದರೆಗಳನ್ನ ಕೊಟ್ಟರೋ, ಅವರನ್ನ ಅವರು ಬಂದು ನಿನ್ನ ಹತ್ರ ಕ್ಷಮಾಪಣೆ ಕೇಳಿದಾಗ ನೀನು ಕ್ಷಮಿಸಿರ್ಬೋದು, ಆದ್ರೆ ಅವರ ಪಾಪಗಳನ್ನ ಅವ್ರ ದ್ರೋಹಗಳನ್ನ ಮರ್ತಿದೀಯಾ? ನೀನು ಮರೀಲಿಲ್ಲ ಅಂತ ನೀನ್ ಕ್ಷಮಿಸಲಿಲ್ಲ ಅಂತ, ನೀನು ಅದನ್ನ ಜ್ಞಾಪಕ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಅದರರ್ಥ ನೀನು ಅವ್ರು ಮಾಡುವಂತ ಅಪರಾಧಗಳನ್ನ ನೀನು ಜ್ಞಾಪಕ ಮಾಡ್ಕೊಳ್ತಾ ಇದ್ರೆ ಕ್ಷಮಿಸಿದ್ಯಾ, ಜ್ಞಾಪಕ ಮಾಡ್ಕೊಳ್ತಾನೆ ಇದ್ರೆ ನೀನ್ ಕ್ಷಮಿಸಿಲ್ಲ ಅಂತ ಅರ್ಥ. ನೀನ್ ಕ್ಷಮಿಸದೆ ಹೋದ್ರೆ ಮತ್ತೆ ಸುವಾರ್ತೆ 6:14 ಪ್ರಕಾರ ದೇವರು ನಿನ್ನನ್ನ ಕ್ಷಮಿಸಲಿಲ್ಲ. ಹಾಗಾದ್ರೆ ಇವತ್ತು ನೀನು ಪಶ್ಚಾತ್ತಾಪ ಪಡಬೇಕು. ಹಾಗಾದ್ರೆ ಇವತ್ತು ನೀನು ದೇವರ ಮುಂದೆ ಅಳಬೇಕು. ದೇವರೇ, ನಾನು ಯಾರ್ಯಾರನ್ನ ಕ್ಷಮಿಸಬೇಕಾಗಿದೆಯೋ ಅವ್ರು ನಾನು ಕ್ಷಮಿಸ್ಬಿಡ್ತೀನಿ, ಮತ್ತೆ ಅವರು ಮಾಡಿರುವಂತ ಯಾವುದೇ ತೊಂದರೆಗಳನ್ನ ನನ್ನ ಜ್ಞಾಪಕದಲ್ಲೇ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನ ನಾನು ಹೃದಯದಿಂದ ತೆಗೆದಾಕ್ತೀನಿ ಅಂತ ಹೇಳಿ ಅವ್ರನ್ನ ಪರಿಪೂರ್ಣ ಕ್ಷಮಿಸಿಬಿಟ್ಟಾಗ ದೇವರು ನಿನ್ನನ್ನು ಕ್ಷಮಿಸಿ ನಿನಗೆ ಕ್ಷೇಮವನ್ನು ಕೊಡ್ತಾನೆ, ನಿನ್ನನ್ನು ಕ್ಷಮಿಸಿ ನಿನಗೆ ಸುಕ್ಷೇಮ ಕೊಡ್ತಾನೆ, ನಿನ್ನನ್ನು ಕ್ಷಮಿಸಿ ನಿನಗೆ ಆರೋಗ್ಯ ಕೊಡ್ತಾನೆ, ನಿನ್ನನ್ನು ಕ್ಷಮಿಸಿ ನಿನಗೆ ಅಭಿವೃದ್ಧಿಯನ್ನು ಕೊಡ್ತಾನೆ, ನಿನ್ನನ್ನು ಕ್ಷಮಿಸಿ ದೇವರು ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ನೋಡಿ, ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಕ್ಷಮಿಸಿದಾಗೆ ನಾವು ಜನರ ತಪ್ಪುಗಳನ್ನು ಕ್ಷಮಿಸಬೇಕು. ಒಂದು ಸಂಗತಿಯನ್ನು ನಾನು ನಿಮಗೆ ಹೇಳ್ತೇನೆ, ನನ್ನ ಜೀವಿತ ಕಾಲಾವಧಿಯಲ್ಲಿ, ಸೇವೆಯ ಜೀವಿತದಲ್ಲಿ ಅನೇಕರು ನನಗೆ ತೊಂದರೆಗಳನ್ನ ಮಾಡಿದ್ರು, ಅನೇಕರು ನನಗೆ ವಿಭಿನ್ನವಾದ ಕಾರ್ಯಗಳು ನನಗೆ ಮಾಡಿದ್ರು. ನನ್ನ ಮನೆಗೆ ನುಗ್ಗಿ ಹೊಡೆದಂತ ಜನರು ಎಷ್ಟೋ, ನನಗೆ ತಪ್ಪು ಮಾಡಿದಂತ ಜನರು ಎಷ್ಟೋ, ನನಗೆ ದ್ರೋಹ ಮಾಡಿದಂತ ಜನರು ಎಷ್ಟೋ, ಆದರೆ ನಾನು ಮಾಡುವಂತ ಒಂದು ಕಾರ್ಯ ಅವ್ರನ್ನ ಕ್ಷಮಿಸಿಬಿಟ್ಟು ನನ್ನ ಹೃದಯದಿಂದ ಅದನ್ನ ತೆಗೆದುಬಿಟ್ಟೆ. ನಾನು ತೆಗೆದುಬಿಟ್ಟು ಅನೇಕರನ್ನ ಪ್ರೀತಿಸ್ಲಿಕ್ಕೆ ಆರಂಭ ಮಾಡಿದೆ. ನಾನು ಅನೇಕರನ್ನ ಪ್ರೀತಿಸಿ ಅನೇಕರಿಗೆ ದೇವರ ಕ್ಷಮಾಪಣೆಯನ್ನು ಕೊಡ್ಲಿಕ್ಕೆ ಆರಂಭ ಮಾಡಿದೆ. ಇವತ್ತಿನ ದಿನ ನನ್ನನ್ನ ಹಿಂಸಿಸಿದಂಥವ್ರೆ, ನನ್ನನ್ನ ಗೇಲಿ ಮಾಡಿದಂಥವ್ರೆ, ನನಗೆ ದ್ರೋಹ ಮಾಡಿದಂಥವ್ರೆ ರಕ್ಷಣೆಯನ್ನ ಹೊಂದುವಂತಹ ದಿನಗಳು ಬಂದಿದೆ, ರಕ್ಷಣೆಯನ್ನು ಒಂದು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವಂತಹ ಸಮಯಗಳು ಬಂದಿದೆ. ಆದ್ದರಿಂದ ನಿನ್ನ ಜೀವಿತದಲ್ಲಿ ನೀನು ಕ್ಷಮಿಸಬೇಕು ಅನ್ನುವಂಥದ್ರ ಮಧ್ಯದಲ್ಲಿ ಇನ್ನೊಂದನ್ನ ನೀನು ಆಡ್ ಮಾಡ್ಕೊಳ್ಬೇಕು. ಏನಂತಂದ್ರೆ, ನಾನು ಮರೆತು ಬಿಡಬೇಕು, ನಾನು ಮರೆತು ಬಿಟ್ಟರೇನೆ. ಯಾಕಂದ್ರೆ ದೇವರು ಮರೆತು ಬಿಟ್ಟಿದ್ದಾನೆ. ಹಾಗಾದ್ರೆ ನೀನ್ ಯಾಕೆ ಅವ್ರನ್ನ ಇಟ್ಕೊಂಡಿದ್ಯಾ? ಯಾಕೆ ಇನ್ನೂ ಅವರ ಪಾಪನ, ಅವ್ರು ಇಂಥ ದ್ರೋಹ ಮಾಡಿದ್ರು, ಅವ್ರು ನನ್ಗೆ ಇಂಥ ಅಪರಾಧ ಮಾಡಿದ್ರು ಅಂತ ನೀನ್ ಹೃದಯದಲ್ಲಿ ಇಟ್ಕೊಂಡು ಕೊರಗ್ತಾ ಇದೀಯ? ನಿನ್ ಹೃದಯದಲ್ಲಿ ಇಟ್ಕೊಂಡು ದ್ವೇಷವನ್ನು ತುಂಬಿಸ್ಕೊಳ್ತಾ ಇದೀಯ? ನಿನ್ ಹೃದಯದಲ್ಲಿ ಇಟ್ಕೊಂಡು ಯಾಕೆ ಕಹಿತನವಾಗಿ ಬದುಕ್ತಾ ಇದೀಯಾ? ಕಹಿತನವನ್ನ ಬೆಳೆಸ್ಕೊಂಡು ಹೋಗ್ತಾ ಇದೀಯಾ? ಇದರಿಂದ ನಿನಗೆ ಅನಾರೋಗ್ಯ, ಇದರಿಂದ ನಿನ್ನ ಜೀವಿತ ನಷ್ಟ, ಇದರಿಂದ ತೊಂದರೆಗಳೇ ಅನುಭವಿಸ್ತಾ ಇದೀಯಾ? ಹಾಗಾದ್ರೆ ಇವತ್ತು ಕ್ಷಮಿಸಿ ಮರೆತು ಬಿಡು. ಯೇಸು ಸ್ವಾಮಿ ಕೂಡ ಕ್ಷಮಿಸಿ ಮರೆತು ಬಿಟ್ಟಿದ್ದಾನೆ. ಆತನೇ ನಿನ್ನನ್ನು ಕ್ಷಮಿಸಿ ಮರ್ತಿರ್ಬೇಕಾದ್ರೆ ನೀನು ಜನರ ತಪ್ಪುಗಳನ್ನ ಯಾಕೆ ಕ್ಷಮಿಸಿ ಮರ್ತು ಬಿಡ್ತಾ ಇಲ್ಲ? ನೀನು ಮರ್ತು ಬಿಡಲ್ಲ ಅಂತಂದ್ರೆ ದೇವರು ನಿನ್ನ ಪಾಪಗಳನ್ನ ಕ್ಷಮಿಸಲ್ಲ. ನನಗೆ ದಾವೀದನ ಬಗ್ಗೆ ಒಂದು ದುಃಖಕರವಾದಂತ ಸಂಗತಿ ನನ್ನ ಹೃದಯದಲ್ಲಿದೆ. ದಾವೀದನು ಉತ್ತಮ ರಾಜ, ದಾವೀದನು ಅತಿಶಯವಾದವನು, ದಾವೀದನು ಅತ್ಯುನ್ನತವಾದಂತ ಆಡಳಿತವನ್ನ ಮಾಡಿದಂಥವನು, ದೇವರ ಹೃದಯಕ್ಕೆ ಒಪ್ಪಿಗೆಯಾದವನು, ದೇವರ ಹೃದಯಕ್ಕೆ ಒಪ್ಪಿತವಾದವನು. ಎಸ್ ರೈಟ್.
ದಾವೀದನು ಉತ್ತಮ ಆಡಳಿತ ನಡೆಸಿದ ಎಸ್ ರೈಟ್. ದಾವೀದನು ದೇವರಿಗೆ ಮೆಚ್ಚುಗೆಯಾಗಿ ನಡೆದ ಎಸ್ ರೈಟ್. ದಾವೀದನು ಅಪರಿಮೇಯ ಕಾರ್ಯಗಳನ್ನು ದೇವರಿಗೋಸ್ಕರ ಮಾಡಿದ ಎಸ್ ರೈಟ್. ಆದರೆ ಅಬ್ರಹಾಮನ ದಾವೀದನು ಒಂದು ಕಾರ್ಯವನ್ನ ಅವನು ಮಾಡ್ತಾನೆ. ಆ ಕಾರ್ಯದ ಕುರಿತಾಗಿ ನಿಮಗೆ ತಿಳಿಸಲೇಬೇಕು. ಆ ಕಾರ್ಯ ಯಾವುದು ಅಂದ್ರೆ, 2 ಸಮುವೇಲ 16 ಅಧ್ಯಾಯದಲ್ಲಿ ನಾವು 5ನೇ ವಚನದಿಂದ 14ನೇ ವಚನ ನೋಡೋದಾದ್ರೆ, ಅಲ್ಲಿ ಶಿಮ್ಮಿ ಅನ್ನುವಂಥ ಒಬ್ಬ ವ್ಯಕ್ತಿ ದಾವೀದನನ್ನ ಶಪಿಸ್ತಾನೆ. ಯಾಕೆ ಶಪಿಸ್ತಾನೆ ಅಂತ ನೋಡುವಾಗ, ದಾವೀದನು ತನ್ನ ರಾಜ್ಯವನ್ನ ಕಳ್ಕೊಂಡು ತನ್ನ ಮಗನಾದಂಥ ಅಬ್ಷಾಲೋಮನು ತನ್ನ ತಂದೆಯ ರಾಜ್ಯವನ್ನು ಮೋಸದಿಂದ ವಂಚನೆಯಿಂದ ಕಿತ್ಕೊಳ್ತಾನೆ. ಆಗ ದಾವೀದ ಯೆರೂಸಲೇಮ್ ಪಟ್ಟಣ ಅರಮನೆಯನ್ನು ಬಿಟ್ಟು ಏನು ಮಾಡ್ತಾನೆ, ಯೊರ್ದನ್ ಹೊಳೆಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಬೆಳೆಸುವಾಗ ಗೇರನ ಮಗನಾದಂಥ ಶಿಮ್ಮಿ ಏನು ಮಾಡ್ತಾನೆ, ಇವನು ಬೆನ್ಯಾಮಿನ್ ಕುಲದವನಾಗಿರ್ತಾನೆ. ಬೆನ್ಯಾಮಿನ್ ಕುಲದ ಗೇರನ ಮಗನಾದಂಥ ಶಿಮ್ಮಿ ಅವನು ದಾವೀದನನ್ನು ನೋಡಿದ ತಕ್ಷಣ ಅವನ ಶಪಿಸ್ತಾನೆ. ಅವನ ಶಪಿಸುವಾಗ ಅವನು ಬಹು ಗೌರವವಾಗಿ ದಾವಿದನನ್ನ ಶಪಿಸ್ತಾನೆ. ಇದು ಸಾಮಾನ್ಯವಾಗಿ ಮಾನಸಿಕವಾಗಿ ನಾವು ನೋಡುವಾಗ ಶಿಮ್ಮಿ ಮಾಡಿದಂತ ಕಾರ್ಯ ನಾವು ನೋಡುವಾಗ ಅವನು ವೇದನೆಯಿಂದ ಶಪಿಸ್ತಾ ಇದ್ದಾನೆ. ಅವನು ಬಹು ದುಃಖದಿಂದ ಶಪಿಸ್ತಾ ಇದ್ದಾನೆ. ತಮಗೆ ಮೋಸವಾಯ್ತಲ್ಲ ಅಂತ ಇನ್ನೋಸೆಂಟ್ ಶಪಿಸ್ತಾ ಇದ್ದಾನೆ. ಅಲ್ಲಿ ಬರೆದಿದೆ, ಶಿಮ್ಮಿ ಬಹು ಗೌರವವಾಗಿ ಶಪಿಸ್ತ. ಸೌಲನ ಮನತನದಲ್ಲಿ ಹುಟ್ಟಿದಂತ ಶಿಮ್ಮಿ ಶಪಿಸ್ತ. ಯಾಕಂದ್ರೆ ಅವ್ರ ಸಾಮಾನ್ಯ ಜ್ಞಾನ, ಹೊರಗಿನ ಜ್ಞಾನ ಮಾತ್ರವಲ್ಲದೆ ದೇವರ ಯೋಚನೆಯನ್ನ ತಿಳ್ಕೊಳ್ಳದೆ ಇರುವಂತ ಜ್ಞಾನ, ದೇವರ ಆಲೋಚನೆಯನ್ನ ಅರಿಯದೆ ಇರುವಂತ ಮುಗ್ಧ ವ್ಯಕ್ತಿ ಅವನು. ಯಾಕಂದ್ರೆ ಸೌಲನು ದೇವರಿಗೆ ವಿರುದ್ಧವಾಗಿ ನಡೆದ, ದಾವೀದನನ್ನ ದೇವರು ಅಭಿಷೇಕ ಮಾಡಿದ್ರು. ಸೌಲ ದೇವರ ಮಾತನ್ನ ಕೇಳಲಿಲ್ಲ, ದಾವೀದ ದೇವರ ಮಾತನ್ನು ಕೇಳಿದ್ದಂತ ಅಭಿಷೇಕಿಸಲ್ಪಟ್ಟ. ಆದ್ರೆ ಶಿಮ್ಮಿಗೆ ಇದು ಗೊತ್ತಿಲ್ಲ. ಶಿಮ್ಮಿಗೆ ಗೊತ್ತಿಲ್ಲದೆ ಅವನೇನ್ ಮಾಡ್ತಾ ಇದ್ದಾನೆ, ಶಪಿಸ್ತಾ ಇದ್ದಾನೆ. ಶಪಿಸಿದಾದ್ಮೇಲೆ ಅಲ್ಲಿ ದಾವಿದ ಹೇಳ್ತಾನೆ, ಅಲ್ಲಿ ಚರ್ವಿಯಳ ಮಕ್ಕಳು ಏನ್ ಮಾಡ್ತಾರೆ, ಆ ಚರ್ವಿಯಳ ಮಗ ಅವನನ್ನ ಕೊಲ್ಲಬೇಕೆಂಬುದಾಗಿ ಪರ್ಮಿಷನ್ ಕೇಳಿದಾಗ ದಾವಿದ ಹೇಳ್ತಾನೆ, ಇಲ್ಲ 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 ಇಲ್ಲ, ದೇವರ ಅವನಿಗೆ ಪರ್ಮಿಷನ್ ಕೊಟ್ಟಿದ್ರೆ ನಾನೇನ್ ಮಾಡ್ಲಿಕ್ಕಾಗುತ್ತೆ, ಶಪಿಸ್ಲಿ ಬಿಡ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡ್ತಾನೆ. ಅದಾದ್ಮೇಲೆ ನೀವು ನೋಡ್ರಿ, 2 ಸಮುವೇಲ 16:19 ಅಲ್ಲಿ ಅಬ್ಷಾಲೋಮನ ಸಮಾರವಾಗುತ್ತೆ. ದಾವೀದನಿಗೆ, ದಾವೀದನ ಕಡೆಯವರಿಗೆ ಜಯ ಸಿಗುತ್ತೆ. ಅವ್ರು ತಿರುಗಿ ವಾಪಸ್ ಯೆರೂಸಲೇಮಿನ ಕಡೆಗೆ ಬರ್ತಾರೆ. ಯೆರೂಸಲೇಮಿನ ಕಡೆಗೆ ಬರುವಾಗ ಅದೇ ಶಿಮ್ಮಿ ಓಡಿ ಬರ್ತಾನೆ. ಅದೇ ಶಿಮ್ಮಿ ಓಡಿ ಬಂದು ಹೇಳ್ತಾನೆ, ಅಯ್ಯ ನನ್ನನ್ನು ಕ್ಷಮಿಸ್ಬಿಡು, ನನ್ನ ದ್ರೋಹ ಮಾಡಿಬಿಟ್ಟೆ, ನನ್ನ ಮೂರ್ಖತನದಿಂದ ನಾನು ನಡ್ಕೊಂಡ್ಬಿಟ್ಟೆ, ನನ್ನ ಮೂರ್ಖನಾಗ್ಬಿಟ್ಟೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಗೋಳಾಡ್ತಾನೆ, ಗೋಗಿರ್ತಾನೆ. ಆಗ ದಾವಿದ ಹೇಳ್ತಾನೆ, ನಾನು ನಿನ್ನನ್ನು ಕೊಲ್ಲೋದಿಲ್ಲ, ನಾನು ನಿನ್ನನ್ನು ಕ್ಷಮಿಸ್ಬಿಡ್ತೀನಿ, ನಾನು ನಿನ್ನನ್ನು ಕೊಲ್ಲೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತಾನೆ. ಮೊದಲನೇದಾಗಿ 16ನೇ ಅಧ್ಯಾಯದಲ್ಲಿ ದಾವಿದ ಯೆರೂಸಲೇಮನ್ನು ಬಿಟ್ಟು ಯೊರ್ದನ್ ಕಡೆಗೆ ಹೋಗುವಾಗ ಅಲ್ಲಿ ಶಿಮ್ಮಿ ಶಪಿಸಿದಾಗ ದೇವರು ನೋಡ್ಕೊಳ್ತಾರೆ ಅಂತ ದಾವಿದ, ದೇವರು ತನ್ನ ಮಗನಾದಂತ ಅಬ್ಷಾಲೋಮನಿಗೆ ಶಿಕ್ಷೆಯನ್ನ ವಿಧಿಸಿ ತಿರುಗಿ ದಾವಿದನನ್ನು ಯೆರೂಸಲೇಮಿಗೆ ಕರ್ಕೊಂಡು ಬರುವಾಗ ಅದೇ ದಾವಿದ ಶಿಮ್ಮಿಯನ್ನ ಕ್ಷಮಿಸಿ ಶಿಮ್ಮಿಗೆ ಕ್ಷಮಾಪಣೆಯನ್ನು ಕೊಟ್ಟಂತ ದಾವಿದ ಮುಂದಿನ ದಿನಗಳಲ್ಲಿ ದಾವೀದ ತನ್ನ ಅವಸಾನ ಕಾಲದಲ್ಲಿ ದಾವೀದ ತಾನು ಶ್ರಮೆಗಳನ್ನು ಮುಗಿಸಿ ಎಲ್ಲ ಕಾರ್ಯಗಳನ್ನು ಮುಗಿಸಿ ಇನ್ನೇನು ಸಾಯುವ ಅವಸಾನ ಕಾಲದಲ್ಲಿ ತನ್ನ ಮಗನನ್ನು ಕರೆದು ಹೇಳ್ತಾನೆ. ತನ್ನ ಮಗನನ್ನು ಕರೆದು ಈ ರೀತಿಯಾಗಿ ಹೇಳ್ತಾನೆ, ಸಲಮೋನ ನಾನು ನಿನ್ನ ಅಣ್ಣನಾದಂತ ಅಬ್ಷಾಲೋಮನ ಕಡೆಯಿಂದ ಓಡಿ ಹೋಗುವಾಗ ಶಿಮ್ಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ, ಅವನು ನನ್ನನ್ನು ಶಪಿಸಿದ, ಆದ್ದರಿಂದ ಅವನ ಮುದಿ ತಲೆ ಸಮಾಧಾನದಿಂದ ಸಮಾಧಿ ಸೇರದಂತೆ ಅವನನ್ನು ಏನು ಮಾಡಬೇಕಂತ ನಿನಗೆ ಗೊತ್ತು, ನೀನು ಮಾಡು ಅಂತ ಹೇಳ್ಕೊಟ್ಟು ಹೋಗ್ತಾನೆ. ಹಾಗಾದ್ರೆ ಅವನು ಎಲ್ಲಿ ಕ್ಷಮಿಸಿದ್ದ? ಹಾಗಾದ್ರೆ ದಾವೀದ ಶಿಮ್ಮಿಯನ್ನು ಕ್ಷಮಿಸಿದ ವಿಧಾನ ಹೇಗಿತ್ತು?
ತನ್ನ ಮಗನಿಗೆ ಏನ್ ಮಾಡ್ದ? ವಿಷ ಬೀಜವನ್ನ ಬಿತ್ತಿ ಹೋದ. ಶಿಮ್ಮಿಯನ್ನ ಏನ್ ಮಾಡು? ಸಮಾಧಾನದಿಂದ ಸಮಾಧಿ ಸೇರಿದಂತೆ ಮಾಡು ಅಂತ ಹೇಳಿದ. ಹಾಗಾದ್ರೆ ದಾವೀದನು ಅಷ್ಟು ಅಪಾರವಾದ ಕಾರ್ಯಗಳನ್ನ ಮಾಡಿದಂತ, ಶ್ರೇಷ್ಠ ಕಾರ್ಯಗಳು ಮಾಡಿದಂತ ದಾವೀದ ತನ್ನ ತಪ್ಪುಗೆ ತಾನು ಆ ಊರಿಯನ ಹೆಂಡತಿ ಹತ್ರ ವ್ಯಭಿಚಾರ ಮಾಡಿದಾಗ ಕ್ಷಮಿಸಿದಂತ ಆ ದೇವರನ್ನ ಮರೆತು ಬಿಟ್ಟು, ಆ ವ್ಯಭಿಚಾರ ಮಾಡಿ ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಎಷ್ಟೋ ಕಾರ್ಯಗಳು ಮಾಡಿದಂತ ದಾವೀದನ್ನ ಕ್ಷಮಿಸಿದಂತ ನೆನೆಸಿಕೊಂಡು ಶಿಮ್ಮಿಯನ್ನ ಕ್ಷಮಿಸಬಹುದಾಗಿತ್ತು, ಶಿಮ್ಮಿಯನ್ನ ಅವನ ದ್ರೋಹಗಳನ್ನ ಕ್ಷಮಿಸಬಹುದಾಗಿತ್ತು. ಆದ್ರೆ ಅವನ ಮಗನಿಗೆ ಹೇಳ್ಬಿಟ್ಟು ಹೋಗ್ತಾನೆ, ಅವನ ಮುದಿತಲೇ ಸಮಾಧಾನದಿಂದ ಸೇರಬಾರ್ದು ಅಂತ. ಹಾಗಾದ್ರೆ ಇವತ್ತು ಎಷ್ಟು ಜನ ದೇವ್ರ ಮಕ್ಕಳಾದಂತ ನಾವು ಇನ್ನೂ ಆ ವಿಷ ಬೀಜಗಳನ್ನ ಇಟ್ಕೊಂಡಿದ್ದೇವೆ? ದಾವೀದನ ಹಾಗೆ ಪರಿಪೂರ್ಣ ಕ್ಷಮಿಸದೇ ಇದ್ದೇವೆ. ನಾವು ಕೂಡ ಕ್ಷಮಿಸಬೇಕು. ಅದಕ್ಕೆ ಯೇಸು ಕ್ರಿಸ್ತನ್ ಬಂದಿದ್ದು. ಹಳೆ ಉಡಂಬಡಿಕೆ ಯಾಕೆ ಬರೆಯಲ್ಪಟ್ಟಿದೆ ಅಂದ್ರೆ, ಹಳೆ ಉಡಂಬಡಿಕೆಯಲ್ಲಿ ದಾವೀದ ವ್ಯಭಿಚಾರ ಮಾಡಿದ್ರೆ ನಾನು ವ್ಯಭಿಚಾರ ಮಾಡಬೇಡ ಅಂತ ಹೇಳಕ್ಕೆ ಯೇಸು ಬಂದಿದ್ದು. ಹಳೆ ಉಡಂಬಡಿಕೆಯಲ್ಲಿ ಯಾವ್ಯಾವ ಸಂಗತಿಗಳು ನಡೀತಾ ಇತ್ತೋ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ರೆ ಅದನ್ನ ಮಾಡಬೇಡ ಅಂತ. ಅದು ದೇವರೇ ಅದನ್ನ ಮಾಡಿದ್ರೆ ಅದನ್ನ ಪಾಠ ಕಲಿ, ಅದನ್ನ ಜ್ಞಾನವನ್ನ ತಂದುಕೋ ಅಂತ ದೇವರು ಹಳೆ ಉಡಂಬಡಿಕೆ ನಮ್ಮಲ್ಲಿ ಇಟ್ಟಿದ್ದಾರೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ದಾವೀದನು ಕ್ಷಮಿಸಬೇಕಾದ ವಿಧಾನದಲ್ಲಿ ಕ್ಷಮಿಸಲಿಲ್ಲ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಇವತ್ತು ಕ್ಷಮಿಸಿಬಿಡೋಣ ಅನ್ನುವಂಥದ್ರ ಜೊತೆಗೆ ಇನ್ನೊಂದು ಅಂಶ ಏನಂತಂದ್ರೆ, ಅದು ಮರೆತು ಬಿಡಬೇಕು. ಅದು ಪರಿಪೂರ್ಣ ಮರೆತು ಬಿಡಬೇಕು ನಿನ್ನ ಜೀವಿತದಿಂದ. ಇವತ್ತು ನೀನು ಒಂದು ತೀರ್ಮಾನ ತೆಗೆದುಕೊಳ್ತೀಯ, ದೇವರೇ ನಾನು ನನಗೆ ಯಾರ್ಯಾರು ಅಪರಾಧಗಳನ್ನ ಮಾಡಿದಾರೋ, ದ್ರೋಹಗಳನ್ನ ಮಾಡಿದಾರೋ, ನನಗೆ ನೋವು ಕೊಟ್ಟಿದ ಅವನ್ನ ಕ್ಷಮಿಸಿಬಿಟ್ಟು ನಾನು ಮರೆತು ಬಿಡ್ತೀನಿ ದೇವರೇ ಅಂತ ತೀರ್ಮಾನ ತೆಗೆದುಕೊಳ್ತೀಯ. ಆ ರೀತಿ ನೀನು ಮರಿಬೇಕಾದ್ರೆ ನಿನಗೆ ಪ್ರೀತಿ ಬೇಕು. ಅದೇ ಕೊಲಸ್ಸೆ 3:14 ವಚನ ಬಂದಿದೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನ ಧರಿಸಿಕೊಳ್ಳ್ರಿ. ಯಾಕೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ ಅಂದ್ರೆ, ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸಿದ್ದಾನೆ, ಮರೆತು ಬಿಟ್ಟಿದ್ದಾನೆ ಅನ್ನೋದಕ್ಕೆ ಅಪಾರವಾದ ಪ್ರಮಾಣ ಯಾವುದು ಅಂದ್ರೆ, ಆತನು ತೋರಿಸಿದ ಪ್ರೀತಿ. ಆತನು ಪ್ರೀತಿಯಿಂದ ನಮ್ಮ ಮೇಲೆ ಇಟ್ಟಿರುವಂತಹ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದರಿಂದ, ಆ ತಂದೆಯಾದ ದೇವರು ಆತನಲ್ಲಿ ಪ್ರೀತಿಯನ್ನು ಇಟ್ಟಿದ್ದರಿಂದ ನಮ್ಮನ್ನು ಕ್ಷಮಿಸಿಬಿಟ್ಟಿದ್ದಾನೆ, ಮರೆತು ಬಿಟ್ಟಿದ್ದಾನೆ. ಅದೇ ರೀತಿ ಯೇಸುವಿನಲ್ಲಿದ್ದಂಥ ಅದೇ ಪ್ರೀತಿ ನಮ್ಮೊಳಗಡೆ ಬರುವಾಗ ನಾವು ಕೂಡ ಕ್ಷಮಿಸಿ, ನಾವು ಕೂಡ ಅವರನ್ನ ಪರಿಪೂರ್ಣ ಕ್ಷಮಿಸಿ ಮರೆತು ಬಿಡ್ತೇವೆ. ಅದೇ ಪ್ರೀತಿಯನ್ನ ಅಭ್ಯಾಸ ಮಾಡು, ಪ್ರೀತಿಯಿಂದ ತುಂಬಲ್ಪಡು, ಪ್ರೀತಿಯಿಂದ ತುಂಬಲ್ಪಟ್ಟು ಪ್ರೀತಿಯಿಂದ ನಿನ್ನನ್ನು ತುಂಬಿಸಿಕೊಂಡು ಮತ್ತೊಬ್ಬರನ್ನ ಕ್ಷಮಿಸಿಬಿಡು, ಮತ್ತೊಬ್ಬರನ್ನ ಕ್ಷಮಿಸಿಬಿಟ್ಟು ಮರೆತು ಬಿಡು. ಆಗ ದೇವರು ನಿನ್ನನ್ನು ಕ್ಷಮಿಸಿ ನಿನ್ನ ಅಪರಾಧಗಳನ್ನ ಮರೆತು ಬಿಟ್ಟು ನಿನಗೆ ಬಾಗಿಲುಗಳನ್ನು ತೆರೀತಾನೆ. ಇಷ್ಟು ದಿನಗಳು ನಿನ್ನ ಜೀವಿತದಲ್ಲಿ ಅದೇ ವೇದನೆ ಇಟ್ಕೊಂಡಿದೀಯಾ? ಮತ್ತೊಬ್ಬರನ್ನ ನಿನ್ನ ಹೃದಯದೊಳಗೆ ಇಟ್ಕೊಂಡಿದೀಯಾ? ಎಷ್ಟು ವರ್ಷಗಳಿಂದ ಅವರು ನಿನ್ನ ಹೃದಯದಲ್ಲಿ ಇಟ್ಕೊಂಡಿದ್ಯಾ? ಇವತ್ತು ಕ್ಷಮಿಸಿ ಅವರನ್ನ ಮರೆತು ಬಿಡು. ಮುಂದಿನ ದಿನಗಳಲ್ಲಿ ದೇವರು ನಿನಗೆ ಆಶೀರ್ವಾದಗಳನ್ನ, ಅದ್ಭುತಗಳನ್ನ, ಅತಿಶಯಗಳನ್ನ, ಮಾರ್ಗಗಳನ್ನ ಮಾಡಿಕೊಡ್ತಾನೆ. ಇದನ್ನ ನೀನ್ ಮಾಡಿ ನೋಡು, ನಿನ್ ಜೀವಿತದಲ್ಲಿ ಅಪಾರವಾದ ಸಂತೋಷ ಸಮಾಧಾನ ಕಾಣುತ್ತೆ. ದೇವರ ಪ್ರೀತಿಯಿಂದ ತುಂಬಲ್ಪಡು, ಮತ್ತೊಬ್ಬರನ್ನ ಕ್ಷಮಿಸು, ಮಾತ್ರವಲ್ಲದೆ ಮರೆತು ಬಿಡು. ಯಾವಾಗ ನೀನು ಮರೆತು ಬಿಡ್ತೀಯೋ, ಕರ್ತನು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳು ಮಾಡ್ತಾನೆ, ಹೊಸ ಅದ್ಭುತಗಳು ಮಾಡ್ತಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಮ ತಂದೆಯಾದ ದೇವರ, ಇದನ್ನು ವೀಕ್ಷಿಸ್ತಾ ಇರುವಂತಹ ದೇವ ಮಕ್ಕಳಿಗೂ ಜನರಿಗೂ ಕ್ಷಮಿಸುವಂತ ಗುಣ ಕೊಡು, ಮತ್ತೆ ಮರೆತು ಬಿಡುವಂತ ಗುಣ ಕೊಡು. ದಾವೀದನು ಕ್ಷಮಿಸಿದ್ದ, ಆದ್ರೆ ಕರ್ತನ ಸ್ವಾಮಿ ಅವನು ಮರೆತು ಬಿಡಲಿಲ್ಲ. ಅದೇ ರೀತಿ ಇವತ್ತು ಎಷ್ಟೋ ದೇವರ ಮಕ್ಕಳು ಕ್ಷಮಿಸ್ತಾ ಇದ್ದಾರೆ, ಆದ್ರೆ ಮರೆತು ಬಿಡ್ತಾ ಇಲ್ಲ. ಇವತ್ತು ಕ್ಷಮಿಸುವಂತ ದೇವರ ಕೃಪೆಯನ್ನು ಕೊಟ್ಟು ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ಮಹಿಮೆಯನ್ನು ತುಂಬಿಸು, ಬಲಪಡಿಸು, ಎಲ್ಲರನ್ನ ಮಹಿಮೆಯಿಂದಲೂ ಕೃಪೆಯಿಂದ ತುಂಬಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಇದನ್ನ ವೀಕ್ಷಿಸಿದಂತ ನಿಮ್ಮೊಬ್ಬೊಬ್ಬರಿಗೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ, ಪರಿಶುದ್ಧಾತ್ಮನಿಂದಲೂ, ತಂದೆಯಾದ ದೇವರಿಂದಲೂ ಕೃಪೆಯು ಸಮಾಧಾನವು ನಿಮಗೆ ಉಂಟಾಗಲಿ. ದೇವರು ನಿಮಗೆ ಸೌಭಾಗ್ಯಗಳನ್ನು ಅನುಗ್ರಹಿಸಲಿ. ಮಾತ್ರವಲ್ಲದೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ, ಯಾವುದೇ ದೇವರ ವಾಕ್ಯ ವಿಷಯದಲ್ಲಿ ಸಂಶಯವಿದ್ದಲ್ಲಿ, ನೀವು ನಮಗೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕೋದಾದ್ರೆ, ಅಥವಾ ನಿಮ್ಮ ಪ್ರಾರ್ಥನೆ ನಿಲಿಕೆಗಳನ್ನ ಹಾಕೋದಾದ್ರೆ, ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ, ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೇವೆ, ನಾವು ದೇವ ವಾಕ್ಯದ ಮೂಲಕವಾಗಿ ನಿಮಗೆ ಸತ್ಯವನ್ನ ಸತ್ಯವನ್ನಾಗಿ ಪ್ರಸಂಗಿಸ್ತೇವೆ. ನಾವು ಸತ್ಯವನ್ನ ಸತ್ಯವನ್ನಾಗಿ ಪ್ರಸಂಗಿಸಿ ನಿಮ್ಮ ಅನುಮಾನಗಳು